ಸ್ನೇಹಿತರೆ, ಇತ್ತೀಚೆಗೆ ತೆರೆ ಕಂಡಂತಹ ಕಾಂತಾರ ಸಿನಿಮಾ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ತುಳುನಾಡಿನ ಜನ ದೇವರ ಮೇಲೆ ಎಷ್ಟು ಭಯಭಕ್ತಿಯನ್ನ ಇಟ್ಟಿದ್ದಾರೋ ಅಷ್ಟೇ ಭಯಭಕ್ತಿಯನ್ನ ದೈವದ ಮೇಲೆ ಕೂಡ ಇಟ್ಟುಕೊಂಡಿದ್ದಾರೆ. ಈ ಕಾಂತಾರ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯಾಗಿ ಲೀಲಾ ಪಾತ್ರದಲ್ಲಿ ಮಿಂಚಿದ್ದ ಸಪ್ತಮಿ ಗೌಡರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ, ಬನ್ನಿ. 1996 ಜನಿಸಿದ ಸಪ್ತಮಿ ಗೌಡರವರಿಗೀಗ ಕೇವಲ 26 ವರ್ಷ ವಯಸ್ಸು. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವ ಉಮೇಶ್ ಎಸ್ಕೇರವರ ಮುದ್ದಿನ ಮಗಳೇ ಈ ಸಪ್ತಮಿ ಗೌಡ. ನ್ಯಾಷನಲ್ ಲೆವೆಲ್ನ ಈಜುಗಾರ್ತಿಯಾಗಿದ್ದು ಅನೇಕ ಅವಾರ್ಡ್ಗಳನ್ನು ಕೂಡ ಈಕೆ ಪಡೆದುಕೊಂಡಿದ್ದಾರೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಈಕೆಗೆ ಕಾಂತಾರ ಸಿನಿಮಾ ಅನ್ನೋದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಕಾಂತಾರ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯಾಗಿ, ಫಾರೆಸ್ಟ್ ಗಾರ್ಡ್ ಆಗಿ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಏನೇ ಆಗಲಿ, ಇವರ ಮುಂದಿನ ಸಿನಿಮಾದಲ್ಲಿ ಕೂಡ ಇವರಿಗೆ ಹೀಗೆ ಯಶಸ್ಸು ಸಿಗಲಿ ಅನ್ನೋದೇ ನಮ್ಮ ಆಶಯ.